ರಾಜ್ಯದಲ್ಲಿ ಜನವರಿ 30ರಂದು 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ ಕೆ ಸುಧಾಕರ್ ಹೇಳಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈ ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. 1 ವರ್ಷದ ಹಿಂದೆ ಹಾಕಿಸಿದರೂ ಮತ್ತೆ ಪೋಲಿಯೋ ಲಸಿಕೆ ಹಾಕಿಸಬಹುದು. 64 ಲಕ್ಷ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗುವುದು. 80 ಲಕ್ಷ ಲಸಿಕೆ ಈಗಾಗಲೇ ದಾಸ್ತಾನು ಇದೆ ಎಂದು ಸುಧಾಕರ್ ತಿಳಿಸಿದರು. ಒಟ್ಟು 49% ಕೋವಿಡ್ ಲಸಿಕೆ ಗುರಿ ತಲುಪಿದ್ದೇವೆ. ಇದುವರೆಗೆ 2,95,344 ಜನರಿಗೆ ಕೋವಿಡ್ ಲಸಿಕೆ ಹಾಕಲಾಗಿದೆ. 546 ಕೋವಿಡ್ ಸೆಷನ್ಸ್ ಮೂಲಕ ಲಸಿಕೆ ಹಾಕಲಾಗಿದೆ. ಒಟ್ಟು 49% ಕೋವಿಡ್ ಲಸಿಕೆ ಗುರಿ ತಲುಪಿದ್ದೇವೆ. ವದಂತಿಗಳಿಗೆ ಹೆದರಿ ಲಸಿಕೆ ಹಾಕಿಸಿಕೊಳ್ಳುವುದರಿಂದ ಹಿಂಜರಿಯಬೇಡಿ. ಲಸಿಕೆ ವರದಾನವಾಗಿ ಸಿಕ್ಕಿದೆ, ಹೀಗಾಗಿ ಯಾವುದೇ ಭಯ ಬೇಡ. ಕೊರೋನಾ ಯೋಧರಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಕೋವಿಡ್ ಲಸಿಕೆಯಿಂದ ಕೆಲ ಸೈಡ್ ಎಫೆಕ್ಟ್ ಆಗಿದೆ, ಆದರೆ ಯಾವುದೇ ಗಂಭೀರ ಅಡ್ಡ ಪರಿಣಾಮ ಇಲ್ಲ. ಕೊರೋನಾ ಸೋಂಕು ಸಂಪೂರ್ಣವಾಗಿ ಹೋಗಿದೆ ಎಂಬ ಭ್ರಮೆ ಬೇಡ. ಬೇರೆ ರಾಜ್ಯಗಳಲ್ಲಿ ಕೋವಿಡ್ ಹೆಚ್ಚಾಗುತ್ತಿದೆ. ಲಸಿಕೆ ಇದ್ದು ತೆಗೆದುಕೊಳ್ಳದಿದ್ದರೆ ಹೇಗೆ? ಲಸಿಕೆ ನಿರ್ಲಕ್ಷ್ಯ ಮಾಡಿದ್ರೆ ನಿಮಗೆ ನೀವೇ ಹೊಣೆಗಾರರು. ಜನರಲ್ಲಿ ಭಯ ಹೋಗಲಾಡಿಸಲು ಕ್ರಮ ತೆಗೆದುಕೊಳ್ಳಲಾಗಿದ್ದು 500 ರಾಯಭಾರಿಗಳಿಗೆ ನೀಡಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ ಎಂದರು. ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಧರ್ಮ. ಈಗ ಹೊಸದಾಗಿ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ. ಇದರಲ್ಲಿ ಒಳ್ಳೆ ಒಳ್ಳೆ ನ್ಯೂಸ್ಗಳು ಬರುತ್ತೆ. ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಕಿರುತೆರೆ ಬಗ್ಗೆ ಆಗಲಿ, ಎಲ್ಲದ್ರ ಬಗ್ಗೆನೂ ಭಾಳ ಚೆನ್ನಾಗಿ ನಾನು ನೋಡ್ತಾ ಇದ್ದೀನಿ, ನ್ಯೂಸ್ ಬರ್ತಿದ್ದೆ. ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ. ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.